ದೊಡ್ಡವರು ಯಾರು? ಒಂದು ಊರು, ಅಲ್ಲೊಂದು ಇಲಿಗಳ ಸಂಸಾರ. ಆ ಸಂಸಾರದಲ್ಲಿ ಒಬ್ಬ ಮಗಳಿದ್ದಳು. ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ತಂದೆ ತಾಯಿ ಇಲಿಗಳು ಯೋಚಿಸಿದವು. ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು, ಅವನೇ ನಮ್ಮ ಮಗಳಿಗೆ ತಕ್ಕ ವರ ಎಂದು ತಾಯಿ ಇಲಿ ಹೇಳಿತು. ಸೂರ್ಯನ ಬಳಿಗೆ ಇಲಿಗಳು ಹೋದವು, ಮದುವೆ ವಿಚಾರ ತಿಳಿಸಿದವು. ಈ ವಿಚಾರವನ್ನು ಕೇಳಿದ ಸೂರ್ಯನು, ನನಗಿಂತಲೂ ದೊಡ್ಡವನು ಇನ್ನೊಬ್ಬನಿದ್ದಾನೆ, ಅವನನ್ನು ಕೇಳಿ ಎಂದು ಹೇಳಿದನು. ಹಾಗಾದರೆ ಅವನು ಯಾರು ಎಂದು ತಂದೆ ಇಲಿ ಕೇಳಿತು. ಅದಕ್ಕೆ ಸೂರ್ಯನು, ಮೋಡ ನನಗಿಂತನೂ ದೊಡ್ಡವನು ಎಂದು ಹೇಳಿದನು. ಎಲ್ಲರೂ ಸೇರಿ ಮೋಡದ ಬಳಿಗೆ ಹೋದವು. ಮದುವೆ ವಿಚಾರ ಕೇಳಿದ ಮೋಡವು, ಇಲ್ಲ ಇಲ್ಲ, ನನಗಿಂತ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ, ಅವನಲ್ಲಿ ಹೋಗಿ ಎಂದು ಹೇಳಿತು. ಬೆಟ್ಟದ ರಾಜನ ಬಳಿಗೆ ಇಲಿಗಳು ಹೋಗಿ ವಿಷಯ ತಿಳಿಸಿದವು. ಆಗ ಬೆಟ್ಟದ ರಾಜ, ನನಗಿಂತಲೂ ದೊಡ್ಡವನು ಮತ್ತೊಬ್ಬನಿದ್ದಾನೆ, ಅವನೇ ಇಲಿರಾಯ, ಅವನಲ್ಲಿಗೆ ಹೋಗಿ ಎಂದನು. ನಮ್ಮಲ್ಲೇ ವರನನ್ನು ಇಟ್ಟುಕೊಂಡು ಸುಮ್ಮನೆ ಪರದಾಡಿದೆವು ಎಂದು ತಂದೆ ಇಲಿ ಹೇಳಿತು. ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ ಎಂದು ತೀರ್ಮಾನಿಸಿ ಮಗಳನ್ನು ಇಲಿರಾಯನಿಗೆ ಕೊಟ್ಟು ವೈಭವದಿಂದ ಮದುವೆ ಮಾಡಿದವು. ಸ್ನೇಹಿತರೆ, ಜನಸಾಮಾನ್ಯರ ಬದುಕಿಗೆ ಉಪಯುಕ್ತವಾದ ಹಾಗೂ ಯುವಜನತೆಗೆ ಬೇಕಾದ ಎಲ್ಲಾ ಬಗೆಯ ಮಾಹಿತಿಗಳನ್ನು ನಿಮ್ಮ ಬೆರಳ ತುದಿಯಲ್ಲಿ ಕೊಡುತ್ತಿರುವ ಸುದ್ದಿ ಮೇಷ್ಟ್ರು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.